ಸಂಡೂರು ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರವನ್ನು ಸಂಡೂರಿನಲ್ಲಿ ನಡೆಸಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಬಹಿರಂಗ ಸಭೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಪರವಾಗಿ ಡಿಕೆಶಿ ಮತಯಾಚನೆಯನ್ನು ಮಾಡಿದ್ದಾರೆ. ತೋರಣಗಲ್ಲು ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಬಹಿರಂಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವರಾದಂತಹ ಸಂತೋಷ್ ಲಾಡ್, ಡಿ ಸುಧಾಕರ್, ಸಂಸದ ಇ ತುಕಾರಾಂ, ಮಾಜಿ ಸಚಿವ ನಾಗೇಂದ್ರ, ಮಾಜಿ ಸಂಸದ ಉಗ್ರಪ್ಪ, ಮಾಜಿ ಸಚಿವ ಪರಮೇಶ್ವರ್ ನಾಯ್ಕ್, ಕಂಪ್ಲಿ ಶಾಸಕರಾದಂತಹ ಗಣೇಶ್, ಕೆಪಿಸಿಸಿ ಮಾಜಿ ಅಧ್ಯಕ್ಷ ಅಲ್ಲಮ್ಮ ವೀರಭದ್ರಪ್ಪ, ಮಾಜಿ ಸಚಿವ ರೇವಣ್ಣ ಮತ್ತಿತರರು ಭಾಗಿಯಾಗಿದ್ದಾರೆ. ಶತಾಯ ಗತಾಯ ಸಂಡೂರನ್ನು ಉಳಿಸ್ಕೊಳ್ಳೇಬೇಕು, ಗೆಲ್ಲಲೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪಣ ತೊಟ್ಟು ನಿಂತಿದ್ದಾರೆ ಕೈ ನಾಯಕರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ, ಬಹಿರಂಗ ಸಭೆಯಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳೇನೇನಿದೆ ಅದರೆಲ್ಲದರ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ, ಒಬ್ಬ ಪ್ರಾಮಾಣಿಕ, ಒಬ್ಬ ಸಜ್ಜನ. ಈವತ್ತು ನಿಮ್ಮ ಬಡವರ ಪರವಾಗಿ ನಿಂತ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡೋದಕ್ಕೆ ಜನ ನಾಲ್ಕು ಬಾರಿ ನೀವು ಆಯ್ಕೆ ಮಾಡಿ ಅವರ ಲೋಕಸಭೆಗೆ ಕಳಿಸ್ತೀವಿ. ಈ ವ್ಯವಸ್ಥಾನ ಇನ್ನ 3 ವರ್ಷ ಇದೆ. ನಮ್ಮ ಸರ್ಕಾರ 3 ವರ್ಷ ಸಿದ್ದಪಡಿಯ ಬೇಡ, 3 ವರ್ಷ ಆ ಜವಾಬ್ದಾರಿಯ ನೀವು ಸೇವೆ ಮಾಡಬೇಕು. ಅದಕ್ಕೋಸ್ಕರ ತಾನು ಯಾರು ಧರ್ಮ ಪತ್ನಿಯನ್ನ ಕಟ್ಕೊಂಡು ಬೆಳಗ್ಗೆ ಸಾಯಂಕಾಲ ದುಡಿತಾರೋ ಆ ತಾಯಿ ಅನುಕೂಲಿಗೆ ಇವತ್ತು ನಾವು ಕಾಂಗ್ರೆಸ್ ಈ ಅಷ್ಟ ಇದೆ. ಇದು ಯಾರ ಅಷ್ಟ ಅನ್ನಪೂರ್ಣ ಅಷ್ಟ ಅಲ್ಲ, ನಿಮ್ಮ ಅಷ್ಟ ಇದೆ, ನಿಮ್ಮ ಅಷ್ಟ ಇದು, ನಿಮ್ಮ ಅಷ್ಟಕ್ಕೆ ನೀವು ರಕ್ಷೆ ಮಾಡ್ಕೋಬೇಕು. ಈ ಅಷ್ಟ ಇರೋಕ್ಕೆ ಅಲ್ಲಿ ಗ್ಯಾರಂಟಿ ಕೊಟ್ಟಿದೆ, ಈ ಅಷ್ಟ ಇರೋಕ್ಕೆ ಊರಿಗೆ ಭೂಮಿ ಕೊಟ್ಟಿದೆ, ಈ ಅಷ್ಟಕ್ಕೆ ಬಡವರಿಗೆ ಮಕ್ಕಳಿಗೆ ಬಿಸಿ ಊಟ ಕೊಟ್ಟಿತ್ತು. ಇವತ್ತು ಎಲ್ಲ ತರದ ಯೋಜನೆ ಯಾವಾಗ ಬಡವರಿಗೆ ಏನಾದ್ರು ಕೊಟ್ಟಿತ್ತು ಅಂದ್ರೆ ಇದು ಕಾಂಗ್ರೆಸ್ ಪಾರ್ಟಿ. ಬಿಜೆಪಿ ಯಾವಾಗ ಒಂದು ಹೇಳಿ, ಯಾವಾಗ ಒಂದು ಇಲ್ಲಿರುವಂತ ಯಾರು ಒಬ್ರು ಬಿಜೆಪಿ ಯಾವಾಗ ಕೊಟ್ಟು ಒಂದು ಕಾಲದಲ್ಲಿ 2 ಲಕ್ಷ ಕೊಟ್ಟಿದ್ರು, ಒಂದು ಸೈಕಲ್ ಒಂದು ಸೀರೆ ಕೊಟ್ಟಿದ್ರು. ಅದು ಕೂಡ ಏನಾದ್ರು ಕೊಟ್ಟಿದ್ರ ಆ ಸೈಕಲ್ ಸೀರೆ ಇಲ್ಲ. ನಿಕ್ಕಿದ್ದಾದ್ರೂ ದೇವಸ್ಥಾನದ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ತೇವೆ ನಾವು, ಹೊಟ್ಟೆ ಪಾಡ ಬಗ್ಗೆ ಮಾತಾಡ್ತೇವೆ. ಹೊಟ್ಟೆ ಪಾಡು ಹೊಟ್ಟೆ ತುಂಬಿತ್ತು. ಈಗ ಹೇಳಿದ್ರು ಬೆಲೆ ಏನೆಲ್ಲ ಬೆಲೆ ಕೊಟ್ಟೋಗಿತ್ತು, ಗ್ಯಾಸ್ ಬೆಲೆ ಎಲ್ಲಿ ಹೊಟ್ಟೋಗಿತ್ತು, ಪೆಟ್ರೋಲ್ ಬೆಲೆ ಎಲ್ಲಿ ಹೊಟ್ಟೋಗಿತ್ತು, ಎಣ್ಣೆ ಬೆಲೆ ಹೊಟ್ಟೋಗಿತ್ತು. ಎಣ್ಣೆ ಬಿಲ್ಲಿಮಣೆ ಅಲ್ಲ, ಅವ್ರೆ 200 ರೂಪಾಯಿ 200 ರೂಪಾಯಿ ಹೋಗಿತ್ತು. ಯಾವ ಅಡುಗೆ ನಿಮ್ಮನೆ ಕೂಡ ಸಾಯಂಕಾಲ ಆಗ್ತದೆ, ನಿಮ್ಮ ಹತ್ರ ಆಗ್ತದೆ. ಅದಕ್ಕೆ ನಿಮ್ಮ ನಂಬಿಕೆ ಇದ್ರೆ ಹೆಣ್ಮಕ್ಕಳಿಗೆ ನಾವು ಕೊಟ್ಟಿದ್ದೆ ಅವ್ವ. ನಿಮ್ಮೇಲೆ ಯಾಕೆ ನಂಬಿಕೆ ಅಂದ್ರೆ ತಾಯಿಯಲ್ಲಿ ಯಾರು ಮೋಸ ಮಾಡಲಿಲ್ಲ, ದುಡ್ಡು ತಗೊಂಡ ಮೇಲೆ ಉಪಕಾರಿಸ್ತಾರೆ. ಅದಕ್ಕೋಸ್ಕರ ನಿಮ್ಮೇಲೆ ನಂಬಿಕೆ ಇಟ್ಟು ಗೃಹಲಕ್ಷ್ಮಿ, ನೀವು ಗೃಹಲಕ್ಷ್ಮಿ ಮನೆಗೆ ನೀವು ಲಕ್ಷ್ಮಿ, ಮನೆಗೆ ನೀವು ಜ್ಯೋತಿ. ಅದಕ್ಕೋಸ್ಕರ ನಿಮ್ಮೇಲೆ ಕುಟುಂಬದ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ನೀವೆಲ್ಲ ಕುಟುಂಬ ಉದ್ಧಾರ ಮಾಡ್ತೀರಿ ಅಂತ ನಿಮ್ಮೇಲೆ ಇಷ್ಟು ವೋಟ್ ಹಾಕಿದ್ದೀವಿ, ನಿಮಗೆ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸೊ ನೀವು ದಳದವ್ರಿಗೆ ದಳ ಇಲ್ಲ, ಬಿಜೆಪಿ ಹೇಳಬೇಕು ಪಕ್ಕದ ಮನೆಯವರಿಗೆ ನಿಮಗೆ 2000 ರೂಪಾಯಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಶುಕ್ರವಾರ ಕೊಟ್ಟಿದ್ದಾರೆ ಅಂತ ಕೇಳಬೇಕು. ನೀವು ಮೋಸ ಮಾಡಬಾರ್ದು, ಊಟ ಮಾಡೋ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು. ಊಟ ಮಾಡ್ತಾ ಇದ್ರೆ ಅನ್ನ ಬಗ್ಗೆ ಕೊಟ್ಟಿಲ್ಲ, ಇದಕ್ಕೆಲ್ಲ ಸ್ಪರ್ಶಿಸ್ಕೊಂಡು ತಾವು ಸಹಾಯ ಮಾಡಬೇಕು. ಇಷ್ಟೆಲ್ಲ ಉದ್ಯೋಗ, ಇಷ್ಟೆಲ್ಲ ಈ ಭಾಗದಲ್ಲಿ ಅನುಕೂಲ, ಈ ರೀತಿ ಅಭಿವೃದ್ಧಿ ಇದೆ, ಒಳ್ಳೆ ಕೆಲಸ. ತುಕಾರಾಮ್ರವರು ಅವರು ಶಾಸಕ ಅಂದರೆ ಈ ಕ್ಷೇತ್ರದಲ್ಲಿ ನಾನು 8 ಬಾರಿ ಕರೆಕ್ಟ್ ಹಿಡಿದಿದ್ದೆ. ಈ ಬಾರಿ 1,23,000 ಓಟರ್ ಗೆದ್ದೆ. ನಾನು ಇಷ್ಟು ಕೆಲಸ ಮಾಡಿಲ್ಲ, ಅಷ್ಟು ಕೆಲಸ ತುಕಾರಾಮ್ರವರು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಬಹಳ ಸಂತೋಷ ಇದೆ. ಇಷ್ಟು ಜನ ಎಂಎಲ್ಎಗಳು ಮಂತ್ರಿಗಳು
ಶಾಸಕರು ನಾವೆಲ್ಲ ಯಾಕೆ ಬಂದಿದ್ದೀವಿ? ತುಕಾರಾಮ್ ಕೈ ಬರ್ಪಡಿಸಬೇಕು, ತುಕಾರಾಮ್ ಕೈ ಹಿಡಿಬೇಕು, ತಾಯಿ ಬರ್ಪಡಿಸಬೇಕು. ಇಷ್ಟು ಧೈರ್ಯವಾಗಿ ನಮ್ಮ ಸರ್ಕಾರ ಇದೆ. ಬಿಜೆಪಿ ಕಳಿಸಿದ ಬಿಜೆಪಿ ಅಧಿಕಾರದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.